ಶುಭೋದಯ ಸ್ನೇಹಿತರೆ, ಎಲ್ರಿಗೂ ನನ್ನ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ಗೆಳತಿ ಹಳ್ಳಿ ಕನ್ನಡತಿ ವಿಜು. ಇವತ್ತಿನ ದಿನ ನನ್ನ ಚಾನಲಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಹೊಸ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಏನು ಅಂತ ನೋಡೋಣ. ನೋಡ್ತಿರ್ಬೋದು, ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ. ನೋಡಿ ಸ್ನೇಹಿತರೆ, ಹಪ್ಪಳ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಬಟ್ ಯಾವ ಹಪ್ಪಳ ಅಂತ ಹೇಳಿದರೆ ಡಿಫ್ರೆಂಟ್ ಆಗಿರೋ, ತುಂಬ ಯೂನಿಕ್ ಆಗಿರೋ ಹಪ್ಪಳ ಇದು. ನೋಡ್ತಿರ್ಬೋದು, ಹೇಳ್ತೀನಿ. ನಿಮಗೆಲ್ಲ ಗೊತ್ತು, ಗೆಣಸು ಗೊತ್ತಲ್ಲ, ಹಾಗೆ ಮರಗೆಣಸು ಅಂತ ಹೇಳ್ತಾರೆ. ಮರಗೆಣಸುವಿನ ಹಪ್ಪಳ ಇದು. ನೋಡಿ, ಮರಗೆಣಸನ್ನು ನಾವು ತೆಗೆದುಕೊಂಡು ಅದನ್ನು ಈ ಥರ ಇರುತ್ತೆ ಮರಗೆಣಸು. ನೋಡಿರ್ಬೋದು, ನೋಡಿರೋರು ಗೊತ್ತಿರುತ್ತೆ. ಇದನ್ನು ನಾವು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಇಡಬೇಕು. ಅದಾದಮೇಲೆ ನಮಗೆ ಸಿಪ್ಪೆ ಚೆನ್ನಾಗಿ ತೆಗಿಯೋಕ್ಕೆ ಬರುತ್ತೆ. ಫುಲ್ ಸಿಪ್ಪೆನ ತೆಗಿಬೇಕು. ಅದಾದಮೇಲೆ ಅದನ್ನು ನಾವು ಕಟ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ಕಟ್ ಮಾಡಿ, ಮೇಲ್ಗಡೆದೆಲ್ಲ ಸಿಪ್ಪೆ ತೆಗೆದು ಚೆನ್ನಾಗಿ ಕಟ್ ಮಾಡಿ ಪೀಸ್ ಪೀಸಾಗಿ ಮಾಡ್ಕೋಬೇಕು ಸ್ನೇಹಿತರೆ. ತುಂಬ ರಫ್ ಆಗಿರುತ್ತೆ ಇದು, ಹಾಗಾಗಿ ಪೀಸ್ ಪೀಸಾಗಿ ಮಾಡಿಕೊಂಡು ಅದನ್ನು ನಾವು ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡ್ಕೊಳ್ಳೋದಾದರೆ ನೀವು, ತುಂಬ ರಫ್ ಆಗಿರೋದ್ರಿಂದ ಬಹಳ ಟೈಮ್ ತೊಗೊಳುತ್ತೆ. ಚೆನ್ನಾಗಿ ಅಂದರೆ ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದು ಬೆಟರ್. ನೋಡಿ, ನಾನು ಬೇಯಿಸ್ಕೊಂಡಿದ್ದೀನಿ. ಇಲ್ಲ ಅಂದರೆ ಒಲೆ ಮೇಲಾದ್ರೂ ಪರವಾಗಿಲ್ಲ, ಆದರೆ ಪಾತ್ರೆನಲ್ಲಾದರೆ ತುಂಬ ಟೈಮ್ ಹಿಡಿಯುತ್ತೆ. ಕುಕ್ಕರಲ್ಲಾದರೆ ಒಂದು 4-5-6 ವಿಜಿಲಾದರೂ ಬೇಕು. ಈ ಥರ ಸ್ಮೂತ್ ಬರಬೇಕಂದ್ರೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ, ಬೇಯಿಸ್ಕೊಂಡು ಅದಾದಮೇಲೆ ಇವಾಗ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ, ಗಂಟುಗಳಿಲ್ಲದೆ ಇರೋ ಥರ. ಆಮೇಲೆ ನಾವು ಇದನ್ನು ಈ ಥರ ಒಡೆದ್ರೆ ನಮಗೆ ಮಿಡಲ್ ಒಂದು ಕಡ್ಡಿ ಥರ ಸಿಗುತ್ತೆ, ಅದನ್ನು ತೆಗಿಬೇಕು ಸ್ನೇಹಿತರೆ. ಯಾಕಂದರೆ ಅದಿದ್ದರೆ ನಮಗೆ ಹಪ್ಪಳ ಸರಿ ಬರಲ್ಲ. ನೋಡಿ, ಇವಾಗ ನಾನು ಆರಿಸಿ ಹಾಕ್ತೀನಿ, ಯಾಕಂದರೆ ಫಸ್ಟ್ ನಮಗೆ ತೆಗಿಲಿಕ್ಕೆ ಸರಿ ಅನಿಸಲ್ಲ ಅದು. ಇದನ್ನು ನಾವು ಬಾಯ್ಲ್ ಮಾಡಿಕೊಂಡು ಕುದಿಸಿರ್ತೀವಲ್ಲ, ಕುದಿಸಿದ ಮೇಲೆ ನೋಡಿ ಬರ್ತಾ ಇದೆ. ಇವಾಗ ತೆಗೆದು ತೋರಿಸ್ತೀನಿ, ಮಿಡಲ್ ಬಂದಿರುತ್ತೆ ಅದು, ಈ ಥರ ಈ ಥರ ಕಡ್ಡಿ ಕಡ್ಡಿ ಥರ. ಅದನ್ನೆಲ್ಲ ತೆಗೆದುಬಿಟ್ಟು ನೀವು ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ. ಅಂದರೆ ನಿಮಗೆ ಪೇಸ್ಟ್ ಚೆನ್ನಾಗಿ ಸಿಗುತ್ತೆ, ಹಿಟ್ಟು ಚೆನ್ನಾಗಿ ಸಿಗುತ್ತೆ ಹಪ್ಪಳ ಮಾಡಲಿಕ್ಕೆ. ಈ ಥರ ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ, ಆಮೇಲೆ ಅದನ್ನ ತೆಗೆದೇ ಹಾಕಬೇಕು. ಬಟ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ರೆಸಿಪಿ. ತುಂಬ ಯೂನಿಕ್ ಕೂಡ ಇದು, ತಿನ್ನಲಿಕ್ಕೆ ಟೇಸ್ಟ್ ಕೂಡ ಹೌದು, ನೋಡಲಿಕ್ಕೆ ಡಿಫ್ರೆಂಟ್ ಕೂಡ ಹೌದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಮಿಕ್ಸಿ ಮಾಡ್ಕೊಂಬರೋಣ ಇದನ್ನು. ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ. 1 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ನಿಮಗೆ ಅದು ನಾವು ಬಾಯ್ಲ್ ಮಾಡಿರೋ ನೀರಿದ್ದರೆ ಅದನ್ನೇ ಹಾಕ್ಕೊಳ್ಳಿ. ನಾನು ಇಷ್ಟೊತ್ತು ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಖಾಲಿಯಾಗಿದೆ. ಎಕ್ಸ್ಟ್ರಾ ನೀರನ್ನು ಹಾಕ್ಕೋತಾ ಇದ್ದೀನಿ, ನೋ ಪ್ರಾಬ್ಲಮ್. ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಡಬರಿ ಅಥವಾ ಈ ಥರ, ನಾನು ಡಬರಿ ತಕ್ಕೊಂಡಿದ್ದೀನಿ ಫುಲ್ ಎಲ್ಲವನ್ನು ಈ ಥರ ಗ್ರೈಂಡ್ ಮಾಡಿಕೊಂಡು. ಇವಾಗ ನೋಡಿ, ನಾನು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಕರಿಮೆಣಸನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮತ್ತು ಶುಂಠಿ ಕೂಡ, ಹಸಿ ಶುಂಠಿ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಮೈದಾ ಅಲ್ಲ, ಉದ್ದಿನ ಬೇಳೆ ಇರುತ್ತಲ್ಲ, ಉದ್ದಿನ ಬೇಳೆ ಹಿಟ್ಟಿದು. ಉದ್ದಿನ ಬೇಳೆನ ಹಿಟ್ಟು ಮಾಡ್ಕೊಂಡಿರೋದು, ಚೆನ್ನಾಗಿ ಹಿಟ್ಟು ಮಾಡ್ಕೋಬೇಕು. ಅಂದರೆ ನಮಗೆ ಹಾಕೋ ಅವಶ್ಯಕತೆ ಇರಲ್ಲ ಉದ್ದಿನ ಬೇಳೆ ಹಿಟ್ಟನ್ನು. ಆದರೆ ನಾವು ಹಪ್ಪಳ ಮಾಡಿರ್ತೀವಲ್ಲ, ಅದು ಸ್ವಲ್ಪ ಒಣಗಿದ ಮೇಲೆ ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ, ಅಂದರೆ ಸೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಸಪೋರ್ಟಿಗೆ ಮಾತ್ರ ಇದು, ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ. ನಾನು ತುಂಬ ಮಾಡ್ತಿರೋದ್ರಿಂದ 1-2 ಬಟ್ಲು ಅಷ್ಟು ಹಾಕ್ಕೊಂಡಿದ್ದೀನಿ, ಸಣ್ಣ ಬಟ್ಲಿಂದ 2 ಬಟ್ಲು ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಮಾಡೋದಾದರೆ ಸ್ವಲ್ಪ ಹಾಕ್ಕೊಳ್ಳಿ ಸಾಕು, 1-4 ಟೇಬಲ್ ಸ್ಪೂನ್ ಆದರೆ ಸಾಕು. ಇವಾಗ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀನಲ್ಲ ಹಪ್ಪಳವನ್ನು, ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಇಂಗನ್ನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಅದು ಫ್ಲೇವರ್ ಬರುತ್ತೆ ಇಂಗು. ಇದರಲ್ಲಿ ಮೆಣಸಿನಕಾಳು ಹಾಕ್ಕೊಂಡಿದ್ದೀನಿ, ಹಸಿ ಮೆಣಸಿನಕಾಳು ತಿರುವಾಗ. ಆಮೇಲೆ ಹಿಂಗೆ ಹಾಕ್ಕೊಂಡಿದ್ದೀನಿ, ಎರಡೂ ಸೇರಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಪ್ಪಳ ಮತ್ತು ಉಪ್ಪಿನಕಾಯಿಗೆ ಯಾವಾಗಲೂ ಇಂಗು ಮತ್ತು ಮೆಣಸು, ಒಣಮೆಣಸು ಫ್ಲೇವರ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಎಲ್ಲ ಯೂಸ್ ಮಾಡ್ತಾರೆ. ಉದ್ದಿನ ಹಪ್ಪಳ ಕೂಡ ಯೂಸ್ ಮಾಡ್ತೀವಿ. ನೋಡಿ, ಚೆನ್ನಾಗಿ ಇವಾಗ ಕಲಸ್ಕೊಂಡಿದ್ದೀನಿ ಇದನ್ನು, ಹಿಟ್ಟನ್ನು ಈ ಥರ ಕ್ವಾಂಟಿಟಿಗೆ ಬರಬೇಕು. ನೋಡಿ, ಇಷ್ಟು ದಪ್ಪ ಅಂದರೆ ಇಷ್ಟು ತಿಳು ಅಷ್ಟೇ ಸಾಕು. ಇದಕ್ಕೂ ಗಟ್ಟಿ ಮಾಡ್ಕೋತೀನಿ ಅಂದರೆ ಮಾಡ್ಕೊಳ್ಳಿ, ಪರವಾಗಿಲ್ಲ.
ಆದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಮಾಡಲಿಕ್ಕೆ ನಿಮಗೆ. ಈ ಥರ ನಾನು ಈ ಥರನೇ ಮಾಡ್ಕೊಂಡು ಮಾಡೋದು. ಇದು ನಮಗೆ ಸರಿಯಾದ ಪ್ರಮಾಣ, ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ನಮಗೆ ಇದು ಹಚ್ಚಲಿಕ್ಕೆ ಚೆನ್ನಾಗಾಗುತ್ತೆ ನೋಡಿ. ಇವಾಗ ಪೇಪರ್ ತೊಗೊಂಡಿದ್ದೀನಿ ನಾನು, ನೀವು ಬೇಕಿದ್ದರೆ ಬಾಳೆ ಎಲೆ ಕೂಡ ಯೂಸ್ ಮಾಡ್ಕೋಬೋದು. ನಾನು ಬಾಳೆ ಎಲೆ ಅವೈಲೇಬಲ್ ಆಗಲಿಲ್ಲ ಈ ಟೈಮಲ್ಲಿ, ಹಾಗಾಗಿ ಹಾಳೆ ಅಂದರೆ ಕವರ್ ಇರುತ್ತಲ್ಲ ಆ ಕವರನ್ನು ತೊಗೊಂಡ್ಬಿಟ್ಟು ಅದ್ರ ಮೇಲೆ ಹಾಕ್ತಿದ್ದೀನಿ. ಇದು ನಮ್ಗೆ ಬಿಡಿಸ್ಲಿಕ್ಕೂ ತುಂಬ ಈಸಿ ಆಗುತ್ತೆ, ನೋ ಪ್ರಾಬ್ಲಮ್. ಇದ್ರ ಮೇಲೆ ಈ ಥರ ಹಚ್ಚಬೇಕು ತೊಗೊಂಡು ನಾವು. ಇದು ಗಟ್ಟಿ ಇರಲ್ಲ, ತೆಳ್ಳಗಿರುತ್ತಲ್ಲ, ಹಾಗಾಗಿ ನಮಗೇನು ಮಾಡೋಕ್ಕೆ ಬರಲ್ಲ. ಈ ಥರ ಕೈಯಿಂದನೇ ಸವರಬೇಕು ಹಿಟ್ಟಿಗಾಗಲಿ, ಸಾರಿ ಹಾಳೆಗಾಗಲಿ, ಅಥವಾ ಬಾಳೆ ಎಲೆ ಇರುತ್ತಲ್ಲ ಅದರಲ್ಲಾದರೂ ಈ ಥರ ಸವರಿ ಸವರಿ ಬಿಸಿಲಲ್ಲಿ ಹಾಕಬೇಕು. ಇದು ಮ್ಯಾಕ್ಸಿಮಮ್ ಒಂದು 2 ದಿನ ಅಂತೂ ಬೇಕು ಒಣಗಲಿಕ್ಕೆ, ಚೆನ್ನಾಗಿ ಬಿಸಿಲಿದೆ ಅಂದರೆ. ಇಲ್ಲ ಅಂದರೆ 3-4 ದಿನ ಆದರೂ ಹಿಡಿಯುತ್ತೆ, ಆಮೇಲೆ ತನ್ನಿಂದ ತಾನೇ ಬಿಡುತ್ತೆ ಮೇಲ್ಗಡೆ. ಇಲ್ಲಾಂದರೆ ನೀವು ಕೂಡ ಬಿಡಿಸ್ಕೋಬೋದು. ನಾವು ತೊಗೊಂಡಿರೋ ಕವರ್ ಮೇಲೆ ತೆಳುವಾದಂಥ ಕವರ್ ತೊಗೊಂಡ್ರೆ ಬಿಡಿಸ್ಕೋಬೋದು ಚೆನ್ನಾಗಿ. ಆಮೇಲೆ ದಪ್ಪವಾಗಿರೋ ಕವರ್ ತೊಗೊಂಡ್ರೆ ಅದು ತಾನಾಗೆ ಬಿಟ್ಟಿರುತ್ತೆ ಚೆನ್ನಾಗಿ. ಈ ಥರ ರೌಂಡ್ ರೌಂಡಾಗಿ ಈ ಥರ ಹಚ್ಕೋಬೇಕು ಸ್ನೇಹಿತರೆ ಕೈಯಿಂದ. ಫಸ್ಟ್ ನಾವು ಹಿಟ್ಟು ತೊಗೊಳೋದಕ್ಕೂ ಮೊದಲು ಒಂದ್ಸರಿ ನೀರಲ್ಲಿ ಕೈ ಅದ್ದಿ ಹಿಟ್ಟನ್ನು ತೊಗೊಂಡ್ರೆ ನಮ್ಮ ಕೈಗೆ ಜಾಸ್ತಿ ಹಿಟ್ಟು ಹತ್ತಲ್ಲ, ಹಾಳೆಗಳಿಗೆ ಹತ್ಕೊಳುತ್ತೆ. ಹಾಳೆಗೆ ಏನು ಹಚ್ಚಿಲ್ಲ ನಾನು, ಡ್ರೈ ಹಾಳೆನೇ ಹಾಕ್ತಾ ಇದ್ದೀನಿ, ಒಣ ಹಾಳೆನಲ್ಲೇ ಹಚ್ತಾ ಇದ್ದೀನಿ. ಮೀನ್ಸ್ ಅದರಲ್ಲಿ ಎಣ್ಣೆ ಅದು ಏನು ಅದಕ್ಕೆ ಹಚ್ಕೊಂಡಿಲ್ಲ. ಇದೇ ಥರ ಎಲ್ಲವನ್ನು ನಾವು ಹಚ್ಕೋಬೇಕು ರೌಂಡಾಗಿ ಶೇಪ್ ವೈಸ್. ಮತ್ತು ಜಾಗ ಕೂಡ ಮೇಂಟೈನ್ ಮಾಡಿ, ಯಾಕಂದರೆ ತುಂಬ ತುಂಬ ಸ್ಪೇಸ್ ಬಿಟ್ಬಿಟ್ರೆ ನಮಗೆ ಜಾಗ ಸಾಲೋದಿಲ್ಲ. ಆಮೇಲೆ ಎಷ್ಟು ಪೇಪರ್ ತಂದ್ರೂ ಸಾಲಲ್ಲ ನಮಗೆ ಇದು ಮಾಡಲಿಕ್ಕೆ. ಹಾಗಾಗಿ ಸ್ಪೇಸ್ ಕೂಡ ಸ್ವಲ್ಪ ಮೇಂಟೈನ್ ಮಾಡಿ, ಶೇಪ್ ಏನೂ ಆಗಲ್ಲ. ಶೇಪ್ ನಿಮಗೆ ಚೆನ್ನಾಗಿ ರೌಂಡ್ ರೌಂಡಾಗಿ ಮಾಡ್ಕೊಳ್ಳಿ. ನಾನು ಅಷ್ಟೊಂದೇನು, ಯಾಕಂದರೆ ನಾನು ಪೇಪರ್ ಇರಲಿಲ್ಲ ಹಾಗಾಗಿ ಅಷ್ಟೊಂದು ಸ್ಪೇಸ್ ಬಿಟ್ಟು ಮಾಡಿಲ್ಲ. ಮೀಡಿಯಮ್ ಸ್ಪೇಸಲ್ಲೇ ಇದ್ದಿದ್ರ ಹಾಗೆ ಅಡ್ಜಸ್ಟ್ ಮಾಡಿದ್ದೀನಿ ಪೇಪರ್ ಇಲ್ಲದಕ್ಕೆ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದು, ತಿನ್ನೋದಕ್ಕೂ ಟೇಸ್ಟ್ ಆಗಿರುತ್ತೆ, ನೋಡೋದಕ್ಕೂ ಡೆಲಿಷಿಯಸ್ ಆಗಿರುತ್ತೆ. ನೋಡಿ ಒಣಗಿದೆ ಇವಾಗ ಯಾವ ಥರ ಬಂದಿದೆ ಅಂತ ತೆಗ್ದಿದ್ದೀನಿ ನಾನು. ಆಮೇಲೆ ಇದ್ರ ಚಿಪ್ಸ್ ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಿ ಬರುತ್ತೆ ಅದು ಕೂಡ. ಆಮೇಲೆ ಇದು ನಮಗೆ ಏನು ಗೊತ್ತಾ, ತುಂಬ ರಫ್ ಆಗಿರುತ್ತೆ, ಆದರೆ ಇದು ಎಲ್ಲದಕ್ಕಿಂತ ಸ್ವಲ್ಪ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ಇದರಲ್ಲಿ. ಅದ್ರ ಬಗ್ಗೆ ನಾನು ಡೀಟೇಲಾಗಿ ಸ್ಟಡಿ ಮಾಡಿಲ್ಲ, ಬಟ್ ಚೆನ್ನಾಗಿ ನ್ಯೂಟ್ರಿಯೆಂಟ್ಸು ಆಮೇಲೆ ಪ್ರೋಟೀನ್ಸ್ ಎಲ್ಲ ಇದರಲ್ಲಿ ಇರುತ್ತೆ ಅಂತ ಹೇಳಿ ಕೇಳಿದ್ದೆ ನಾನು. ಆಮೇಲೆ ಇದಕ್ಕೆ ಕೇರಳ ಸೈಡು ಕಪ್ಪ ಅಂತ ಕರೀತಾರೆ. ಇದರದ್ದು ಪಲ್ಯ ರೆಸಿಪೀಸ್ ಮಾಡ್ತಾರೆ, ಸಾಂಬಾರ್ ರೆಸಿಪೀಸ್ ಮಾಡ್ತಾರೆ, ಆಮೇಲೆ ಚಟ್ನಿ ಕೂಡ ಮಾಡ್ತಾರೆ. ಚಟ್ನಿ ರೆಸಿಪಿನ ನಾನು ಟ್ರೈ ಮಾಡ್ತೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ. ತುಂಬ ಈಸಿಯಾಗಿರುತ್ತೆ, ಅದೇನು ಅಂತ ಇದು ಅನ್ಸಲ್ಲ, ಕಷ್ಟ ಇಲ್ಲ, ತುಂಬ ಈಸಿ ಇದೆ, ಮಾಡ್ತೀನಿ ಸ್ನೇಹಿತರೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ ಯಾವ ಥರ ಬರ್ತಾ ಇದೆ, ಕರೀತಾ ಇದ್ದರೆ ಇದು ನಿಮಗೆ ಟೈಮ್ ಪಾಸ್ ಕೂಡ ಚೆನ್ನಾಗಾಗುತ್ತೆ, ಆಮೇಲೆ ಊಟಕ್ಕೂ ಕೂಡ ಚೆನ್ನಾಗಿರುತ್ತೆ, ಆಮೇಲೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಸ್ನೇಹಿತರೆ. ಆಮೇಲೆ ನಿಮಗೆ ನಾನು ಹಸಿ ಖಾರ ಯೂಸ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಖಾರ. ನಿಮಗೆ ಯಾವ ಫ್ಲೇವರ್ ಬೇಕು, ಒಣಮೆಣಸಿನ್ಕಾಯಿ ಪೌಡ್ರ್ ಕೂಡ ಹಾಕ್ಕೋಬೋದು. ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಪೌಡ್ರ್ ಹಾಕ್ಕೊಂಡ್ರೆ ಅದಕ್ಕೆ ಏನು ಹಾಕೋ ಅವಶ್ಯಕತೆ ಇರಲ್ಲ, ಉಪ್ಪು ಖಾರ ಆಮೇಲೆ ಇದು ಇಂಗು ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಆದರೆ ಅದಕ್ಕೆ ಕೊತ್ತಂಬರಿ ಕರಿಬೇವು ಅದೇನೂ ಬೇಕಾಗಲ್ಲ, ಇದಕ್ಕೆ ಮಾತ್ರ ನಾವು ಹಾಕ್ಕೊಳ್ಳೇಬೇಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ. ನೋಡಿ ಯಾವ ಥರ ಬರ್ತಾ ಇದೆ ಅಂತ ಚೆನ್ನಾಗಿ ನೋಡಿ, ಉಬ್ಬೋದಿಲ್ಲ ಇದೇನು, ಆಮೇಲೆ ಜಾಸ್ತಿ ಹಿಗ್ಗೋದಿಲ್ಲ, ಆದರೆ ಟೇಸ್ಟು ಸೂಪರಾಗಿರುತ್ತೆ. ಎಣ್ಣೆನಲ್ಲಿ ಕಲ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ, ಹಪ್ಪಳ, ಸೆಂಡಿಗೆ, ಈ ಮೆಣಸಿನ್ಕಾಯಿ ಅಂತ ರೆಸಿಪೀಸ್ಗಳು. ಆಮೇಲೆ ಈ ಹಳ್ಳಿಗಳಲ್ಲಿ ಮಾತ್ರ ಬೇಸಿಗೆ ಕಾಲ ಬಂತು ಅಂದರೆ ಇದೊಂದು ಹಬ್ಬನೇ ಮಾಡಿಬಿಡ್ತಾರೆ ಎಲ್ಲರೂ, ಇವತ್ತು ನಾನು ನಾಳೆ ಅವರು ನಾಡಿದ್ದವರು ಅಂತ ಹಪ್ಪಳ ಆಮೇಲೆ ಸಂಡಿಗೆ ಉಪ್ಪಿನಕಾಯಿ ಈ ಥರ ಎಲ್ಲ ಒಂದೊಂದು ದಿನ
ಇದೇ ಕೆಲಸನೇ ಆಗ್ಬಿಡುತ್ತೆ ಮಾಡೋದು, ಒಣಗಿಸೋದು, ತೆಗೆದಿಡೋದು ವರ್ಷಗಟ್ಟಲೆ ಬೇಕಲ್ವಾ. ಹಾಗಾಗಿ ಅದನ್ನು ಮಾಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ನಾವು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.